ಸೊ ಸ್ನೇಹಿತರು, ಎಲ್ಲರಿಗೂ ಒಂದು ಡ್ರೀಮ್ ಹೌಸ್ ಅಂತ ಇರುತ್ತೆ. ಸೊ ದಿಸ್ ಈಸ್ ಅವರ್ ಡ್ರೀಮ್ ಹೌಸ್. ವೆಲ್ಕಮ್ ಟು ದ ಹೋಮ್ ಟೂರ್ ಗಾಯ್ಸ್. ಸೊ ಸ್ನೇಹಿತರೆ, ಈ ಇಂಟ್ರೋ ಮೂಗಿಂತ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೊಂದು ಸರ್ಪ್ರೈಸ್ ಏನಪ್ಪ ಅಂತಂದ್ರೆ, ಈ ವಿಡಿಯೋಗೇನ್ರಿ 10,000 ಲೈಕ್ಸ್ ಬಂದ್ರೆ ನನ್ನ ಫಿಯಾನ್ಸ್ ಐಶ್ವರ್ಯ ಫೋಟೋ ಖಂಡಿತ ನಿಮಗೆ ಬರೋ ವ್ಲಾಗ್ಸಲ್ಲಿ ತೋರಿಸ್ತೀನಿ. ಪಟ ಪಟ ಲೈಕ್ ಮಾಡಿ, ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಪ್ರೊಫೆಸರ್ ವಿಜಯಲಕ್ಷ್ಮಿ ಪುಟ್ಟಿ. ಬನ್ನಿ, ಮನೆ ಟೂರ್ ಮಾಡ್ತೀವಿ ಅಂತ ಹೇಳಿದ್ವಿ. ಪ್ರತಿಯೊಬ್ಬರದ್ದು ಜೀವನದೊಳಗೆ ಒಂದು ಕನಸು ಇರುತ್ತೆ ನೋಡ್ರಿ. ಏನು ಅಂತಂದರೆ, ಒಂದು ಕನಸಿನ ಮನೆಯನ್ನು ಕಟ್ಕೋಬೇಕು, ನಮ್ಮದೇ ಆದಂಥ ಒಂದು ಗೂಡನ್ನು ಕಟ್ಕೋಬೇಕು. ಹೌದು ಆತ್ಮೀಯರೇ, ನಾವು ಬಹಳಷ್ಟು ಕಷ್ಟಪಟ್ಟು ಒಂದು ಸಣ್ಣದಾದ ಅರಮನೆ ಕಟ್ಕೊಂಡಿದ್ದೀವಿ. ಬನ್ನಿ, ಸ್ವಾಗತ ತಮಗೆ. ಈ ಗೇಟ್ನಿಂದ ಕರ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ ಭೇಟಿ ಆಗ್ತಿದ್ದೀರಿ ನನ್ನ ಫೋರ್ಡ್ ಎಸ್ಪೈರ್ ಫಿಗೋ ಕಾರನ್ನು. ಇದು ನನ್ನ ಸಲುವಾಗಿ ನಾನು ಓಡಾಟಕ್ಕೆ ಅಂತ ಹೇಳಿ ತೆಗೆದುಕೊಂಡಿದ್ದೀನಿ ಫೋರ್ಡ್ ಎಸ್ಪೈರ್ ಫಿಗೋ ಕಾರು. ಹಾಗಿದ್ರೆ ಅಲ್ಲಿ ಒಂಚೂರ ಲುಕ್ ಹಾಕ್ರಿ. ಇದು ನನ್ನ ಒಂದು ಕೈತೋಟ, ಚಿಕ್ಕದಾದಂತಹ ಒಂದು ಕೈತೋಟ. ಇಲ್ಲಿ ಎಲ್ಲ ಥರದ ಒಂದು 7-8 ಥರ ದಾಸವಾಳ ಗಿಡ ಹಚ್ಕೊಂಡಿನಿ, ಮಲ್ಲಿಗೆ ಗಿಡ ಹಚ್ಕೊಂಡಿನಿ, ತುಳಸಿ ಗಿಡ, ಮುರುಘ, ಹೀಗೆ ಹಲವಾರು ಗಿಡಗಳನ್ನು ನಾನು ಈ ನನ್ನ ಪುಟ್ಟದಾದಂಥ ಗಾರ್ಡನ್ದಾಗ ಹಚ್ಕೊಂಡೇನೆ ನೋಡ್ರಿ. 4-5 ನಮೂನಿ ಮಲ್ಲಿಗೆ ಅದಾವ, 5-6 ನಮೂನಿ ದಾಸವಾಳ ಅದಾವ, ಜೊತೆಗೆ ತುಳಸಿ, ಕಾಮಕಸ್ತೂರಿ, ಮುರುಘ, ಮತ್ತೇನು ಬೇಕಂತೀರಿ? ಸಾಕಲ್ಲ ಇಷ್ಟು. ಹಾಂ, ತೆಂಗಿನ ಗಿಡನೂ ಹಚ್ಕೊಂಡೇನಿ ಅಂದಂಗೆ. 4 ತೆಂಗಿನ ಮರ ಅದಾವ, ಅವು ನನಗೆ ಅನೇಕ ಕಾಯಿಗಳನ್ನು ಕೊಡ್ತಾವ. ಎಷ್ಟೊಂದು ಸಮೃದ್ಧವಾಗಿ ಆತ್ಮೀಯರೇ, ನಾವೊಂದು ಗಾಡಿ ತಗೊಂಡೇನೆ. ನನ್ನ ಮಕ್ಕಳಿಬ್ಬರು ಕೂಡಿ ಕಾಡಿ ಈ ಗಾಡಿ ಕೊಡ್ಸ್ಯಾರ, ಸುಜುಕಿ ಬರ್ಗ್ಮನ್ ಅನ್ನುವಂಥದ್ದು. ಭಾಳ ಹೆವಿ ಆಗುತ್ತೆ, ಬೇಡ ಅಂತಂದೆ. ಆದರೆ ಮಮ್ಮಿ ಚೆನ್ನಾಗೈತಿ, ಭಾಳ ಬೆಸ್ಟ್ ಲೇಟೆಸ್ಟ್ ಐತಿ ತಗೋ ಅಂದರು. ನಮ್ಮ ಅಭಿಲಾಷ್ ಅಂತೂ ಅದು ಹೆಡ್ ಟರ್ನರ್ ಇದ್ದಂಗೆ ಮಮ್ಮಿ ತಗೋ, ರಸ್ತೆದಾಗೆಲ್ಲ ಹೊಳ್ಳಿ ನೋಡ್ತಾರೆ ಗಾಡಿ ಅಂದಿದ್ದ, ಅದೇ ಥರ ಆತು. ಸೊ ನನ್ನ ಗಾಡಿಯನ್ನು ನೋಡ್ರಿ, ಅರಿಹಂತ ತೆಗೆದುಕೊಂಡಿದ್ದೀನಿ. ಹಳೆ ಗಾಡಿ ಆಕ್ಟಿವ, ಅದನ್ನು ಪರಿಚಯ ಮಾಡಿಸ್ಬೇಕು, ಇಲ್ಲ ನಾನು ತಪ್ಪಾಕತ್ತೆ. ನನ್ನ ಹಳೆ ಗಾಡಿ, ಇಟ್ಸ್ ಲೈಕ್ ಮೈ ಓಲ್ಡ್ ಫ್ರೆಂಡ್. ಯಾ, 7-8 ಇಯರ್ಸ್ ಓದೀನಿ. ಇದನ್ನು ಪರಿಚಯ ಮಾಡಲಿಲ್ಲ ಅಂತಂದ್ರೆ ಮತ್ತೆ ತಪ್ಪಾಗ್ತದೆ ನೋಡ್ರಿ. ಆಕಾಶ ಭಾಳ ಸೆಟ್ಗೋತಾನ. ಆಕಾಶ ತಾ ನೌಕರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ತನ್ನ ಸ್ವಂತ ಪರಿಶ್ರಮದಿಂದ ಈ ಗಾಡಿ ಖರೀದಿ ಮಾಡೋಣ. ಇದು ಯಾವ ಗಾಡಿ? ಇದು ನೆಕ್ಸನ್, ಟಾಟಾ ನೆಕ್ಸನ್ ಗಾಡಿ. ತುಂಬ ಚೆನ್ನಾಗಿದೆ, ಇಟ್ಸ್ ಅ ವಂಡರ್ಫುಲ್ ಗಾಡಿ. ಹಾಗಿದ್ರೆ ಮೇಲೆ ಮನೆಗೆ ಹೋಗೋಣಲ್ಲ, ಹಿತ್ತಲನ್ನು ತೋರಿಸೋಣ. ಬನ್ನಿ ಹಿತ್ತಲದೊಳಗೆ. ಇದು ಒಂದು ನಮ್ಮ ಬಾಡಿಗೆ ಮನೆ. ಹೋಗಲಿ, ಅಲ್ಲೇನಿಲ್ಲ ಅಲ್ಲೇನಿಲ್ಲ. ಹಾಂ, ಇದು ನಮ್ಮ ಹಿತ್ತಲ. ಇಲ್ಲೊಂದು ಸಣ್ಣ ಬಾವಿ ಮಾಡ್ಕೊಂಡೇನಿ, ಆ ಬಾವಿ ಒಳಗೆ ಆಮೆಗಳನ್ನು ಒಂದೆರಡು ಸಾಕೇನ್ರಿ. ಇಲ್ಲೊಂದು 2 ತೆಂಗಿನ ಗಿಡ ಅದಾವ, ಜೊತೆಗೆ ಇಲ್ಲೂ ವೆರೈಟೀಸ್ ಆಫ್ ಗುಲಾಬಿ ಗಿಡ ಅದಾವ, ಜೊತೆಗೆ ಕಾಕಡ ಮಲ್ಗಿ ಅದಾವ, ದಾಸವಾಳ ಅದಾವ. ಸೊ ಇದು ನಮ್ಮ 2nd ಬಾಡಿಗೆ ಮನೆ. ಹ್ಞೂ, ನಡಿ ನಾನು ಮುಂದೆ ಹೋಗ್ಲಾ? ಹೇಳೇ, ಅದನ್ನು ಹಚ್ಕೊಂಡೇನಿ. ದಟ್ ಈಸ್ ರಿಯಲಿ ಒಂದೆಲಗ, ಇಟ್ಸ್ ವೆರಿ ಗುಡ್ ಫಾರ್ ಆಯುರ್ವೇದಿಕ್ ಇದು ಅಂತದ್ದು, ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ. ಸೊ ಅದನ್ನು ಹಾಂ, 1 ನಿಮಿಷ ಇರ. ಇಲ್ಲಿ ಮನೆ ಮುಂದೆ ನನ್ನ ರಂಗೋಲಿ ನಿಮ್ಮನ್ನು ವೆಲ್ಕಮ್ ಮಾಡ್ತೈತೆ. ಮನೆ ಮುಂದೆ ಯಾವಾಗಲೂ ಶುದ್ಧವಾದಂತಹ ಒಂದು ಚಿಕ್ಕದಾದಂತಹ ಚಕ್ಕದಾದಂಥ ರಂಗೋಲಿ ಯಾವಾಗಲೂ ಹಾಕಿರ್ತೀನಿ, ಅದು ತಮ್ಮನ್ನು ಸ್ವಾಗತ ಮಾಡ್ತಾ ಇದೆ. ಬನ್ನಿ, ದಿಸ್ ಇಸ್ ಮೈ ಎಂಟ್ರೆನ್ಸ್, ಸಿಟ್ಔಟ್ ಅಂತ ಹೇಳ್ತಾ ಇದ್ದೀವಿ. ಸೊ ಇದು ಒಂದು ಸಿಟ್ಔಟು. ಎಂಟ್ರೆನ್ಸ್ ಆದ ತಕ್ಷಣ ಇಲ್ಲಿ ಬಂದು ಇಲ್ಲೊಂದು ಸಣ್ಣ ಜೋಕಾಲಿ ಹಾಕ್ಕೊಂಡೇನಿ, ಯಾವಾಗ ರೂಮ್ ಕೂಡಕ್ಕಂಥೇಳಿ. ಅಲ್ಲೊಂದು ಹಳೆ ನಮ್ಮದು ಸಮೂಹದಾಗ ಉಳಿದಂತಹ ನಮ್ಮ ಸೋಫಾ ಸೆಟ್ಸ್ ಇವು, ಅವನ್ನ ಇಲ್ಲಿ ಎಂಟ್ರೆನ್ಸ್ಗೆ ಅಂತ ಹಾಕ್ಕೊಂಡು. ಸ್ನೇಹಿತರೆ, ಆ್ಯಕ್ಚುಲಿ ನೈಟ್ ವ್ಯೂ ತುಂಬ ಸಖತ್ತಾಗಿ ಕಾಣುತ್ತೆ ನಿಮಗೆ.
ಬಟ್ ಇವಾಗ ಮಾರ್ನಿಂಗ್ ಅಲ್ಲಿ ಶೂಟ್ ಮಾಡ್ತಾ ಇರೋದ್ರಿಂದ ಇದರ ನಿಮ್ ಲುಕ್ ಗೊತ್ತಾಗ್ತಾ ಇಲ್ಲ. ಇದೊಂದು ಚಪ್ಪಲ್ ಸ್ಟ್ಯಾಂಡ್ ರೀ, ಸಣ್ಣವಾದವು ಅಂತಂದ್ರೆ ಜಗನ ಸಾಲಂಗಿಲ್ಲ ಅಂತ ತಲೆ ಕೆಟ್ಟು ಇಷ್ಟು ದೊಡ್ಡ ಚಪ್ಪಲ್ ಸ್ಟ್ಯಾಂಡ್ ಮಾಡಿಸಿದ್ರು ಸಾಲ್ವಲ್ಲ ನೋಡ್ರಿ, ಮತ್ತೆ ತೆಗೆದು ಬೇರೆ ಕಡೆ ಇಡಬೇಕಾಗೈತಿ. ಮನುಷ್ಯ ಹಿಂಗೆ ನೋಡ್ರಿ ನಾವೆಲ್ಲ. ಸೊ ಸ್ನೇಹಿತರೆ, ಇದು ಬಂದ್ಬಿಟ್ಟು ಟೆಕ್ಸ್ಚರ್ ಪೇಂಟ್ ಅಂತ. ಸೊ ಡಿಫ್ರೆಂಟ್ ಆಗಿ ಟೆಕ್ಸ್ಚರ್ ಪೇಂಟ್ ಇರುತ್ತೆ. ಆಮೇಲೆ ಈ ಟೆಕ್ಸ್ಚರ್ ನೋಡ್ರಿ, ಇಲ್ಲಿ ನಿಮ್ಗೆ ಸರಿಯಾಗಿ ಆಕ್ಚುಲಿ ಗೊತ್ತಾಗೋದಿಲ್ಲ, ಕರೆ ದಿಸ್ ಈಸ್ ಸಮಥಿಂಗ್ ನ್ಯೂ. ಆಮೇಲೆ ಈ ಕಲರ್ ಕೂಡ ನಾವೇನು ಸೆಲೆಕ್ಟ್ ಮಾಡೀವಿ, ದಿಸ್ ಈಸ್ ಸಮಥಿಂಗ್ ನ್ಯೂ. ಆಮೇಲೆ ಇದು ನೋಡ್ರಿ, ದಿಸ್ ಈಸ್ ಸಿಲ್ವರ್ ಕಲರ್, ಅಂದರೆ ಶೈನಿಂಗ್ ಸಿಲ್ವರು, ಬೆಳ್ಳಿ ಥರ ಕಾಣುತ್ತೆ. ಆಮೇಲೆ ಇದೇನೈತಲ್ಲ, ಇದು ಒನ್ ಟೈಪ್ ಗೋಲ್ಡ್ ಥರ ಕಾಣುತ್ತೆ. ಸೊ ಗೋಲ್ಡ್ ಗ್ರೀನ್ ಡಿಪೆಂಡಿಂಗ್ ಅಪಾನ್ ಯಾವ ಲೈಟ್ ಬೀಳ್ತೈತಿ ಆ ಥರ ಇದು ಕಾಣುತ್ತೆ. ಸೊ ನೋಡ್ರಿ ಒಳಗೆ ಹೋಗೋಣಂತ. ವೆಲ್ಕಮ್ ವೆಲ್ಕಮ್ ಟು ದ ಹೌಸ್. ಬರ್ರಿ ಬರ್ರಿ ಒಳಗೆ ಬರ್ರಿ. ಸ್ನೇಹಿತರೆ, ಇದು ನಮ್ಮ ಪುಟ್ಟ ಅರಮನೆ ಅಂತ ಹೇಳ್ತೀನಿ. ತೋರ್ಸೋಕ್ಕಿಂತ ಮುಂಚೆ ಫಸ್ಟ್ ಎಲ್ಲ ಲೈಟ್ ಆನ್ ಮಾಡ್ತೀನಿ, ಪಟ 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 ಪಟ, ಯಾಕಂದ್ರೆ ಎಲ್ಲ ಲೈಟ್ ಆನ್ ಮಾಡಿ ಚೆಂದ ಕಾಣಿಸುತ್ತೆ ನಿಮ್ಗೆ. ಬ್ರೈಟ್ನೆಸ್ಸು ಫುಲ್ ಇಡೋಣಂತೆ. ಸೊ ಹ್ಞೂ, ಬೇಕು ಬೇಕು. ಹಾಂ ಬನ್ನಿ, ವೆಲ್ಕಮ್ ಟು ಮೈ ಹೋಮ್. ಈಗಾಗಲೇ ಹೇಳಿದೆ, ಈಗ ಮೊದಲೇದಾಗಿ ನಾವು ಹಾಲ್ನೊಳಗೆ ಇದೇವ್ರಿ. ಹಾಲ್ ಒಳಗೆ ನನಗೊಂದು ಸ್ವಲ್ಪ ದೊಡ್ಡ ಹಾಲ್ ಬೇಕಾಗಿತ್ತು ಅಂಥೇಳಿ ಡೆಲಿಬರೇಟ್ಲಿ ಹಾಲನ್ನು ನಾನು ದೊಡ್ಡದಾಗಿಟ್ಕೊಂಡೆ. ಬನ್ನಿ ಹಾಗಿದ್ರೆ ಹಾಲ್ ಒಳಗೆ ನಿಮಗೆ ತೋರಿಸ್ತೀನಿ. ಇಲ್ಲಿ ಮೊದಲೇದಾಗಿ ಏನಪ್ಪ ಅಂತಂದ್ರೆ, ತಮಗೆ ದೇವ್ರ ಕೋಲಿಯನ್ನು ತೋರಿಸ್ಬೇಕು. ದೇವ್ರ ಕೋಲಿ ಇದು, ಮಹಾಂತ ಸ್ವಾಮಿಗಳ ಫೋಟೋ ಇಟ್ಟಿದ್ದೀವಿ, ಜೊತೆಗೆ ಯಲ್ಲಮ್ಮನ ಗುಡ್ಡ. ಸೊ ಮಹಾಂತ ಸ್ವಾಮಿಗಳ ಪಾದಕ್ಕೆ ಅದಾವ, ಅವರ ಒಂದು ಆಶೀರ್ವಾದ ಇವತ್ತು ನಮ್ಮ ಮನೆ ಮೇಲೆ ಇರೋದಕ್ಕೆ ಬಹುಶಃ ನಾವು ಒಂದು ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗೈತಿ ಅಂತ ಅನ್ಕೊಂಡಿದ್ದೀನಿ. ಆತ್ಮೀಯರೇ, ಹಿರಿಯರ ಒಂದು ಆಶೀರ್ವಾದ. ನಿಮಗೆ ಹಾಲನ್ನು ಪರಿಚಯ ಮಾಡಿಕೊಡ್ತೀನಿ. ಹಾಲ್ ಒಳಗಿನ ನಮ್ಮ ಫರ್ನಿಚರ್ ಏನದಾವಲ್ಲ, ಇವು ಭಾಳ ಹಳೆ ಫರ್ನಿಚರು, ಬಹುಶಃ ಒಂದು 10-12 ವರ್ಷದಿಂದ ಅದಾವ. ಅವುಗಳನ್ನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಆದರೆ ಮಾಂತೇಶ್ ಅವರು ಬೇಡ, ಅವಕ್ಕೇನೂ ಆಗಿಲ್ಲ, ತೆಗೆದು ಕಟ್ಟಿಗೆ ಹೋದಾವ ಇರಲಿ ಅಂದದ್ದಕ್ಕೆ ಅವನು ಹಂಗೆ ರಿಟೈನ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣ್ತಾವು ಅಂತ ಅಂದ್ಕೊಂಡಿನಿ. ವಿಂಡೋ ಇದು ನನ್ನ ಕನಸಿನ ವಿಂಡೋ, ಹೆಂಗೆ ಕ್ಲೀನ್ ಮಾಡ್ತೀವಿ ಅಂತ ಎಲ್ಲರೂ ಬೈದ್ರು ನನಗೆ. ಆದರೆ ಹಾಲ್ ಒಳಗೆ ನನಗಿಷ್ಟು ದೊಡ್ಡ ವಿಂಡೋನ ಬೇಕು ಅಂತ ಹೇಳಿ ಇಂಜಿನಿಯರ್ ಕಡೆ ಗಂಟು ಬಿದ್ದು ಇಷ್ಟು ದೊಡ್ಡ ವಿಂಡೋ ಮಾಡಿಸ್ಕೊಂಡೇನಿ ರೀ. ಹಾಲು ಕೂಡ ಭಾಳ ದೊಡ್ಡದು ಬೇಕಂತ ಆಸೆಯಿಂದ ಮಾಡಿಸ್ಕೊಂಡದ್ದು ನಾನು. ಈಗ ಒಂದು ಸ್ವಲ್ಪ ಮೇಂಟೈನ್ ಮಾಡೋಕೆ ಕಷ್ಟ ಆಗಕತ್ತೈತಿ, ಅದು ಬೇರೆ ಮಾತು. ಆದರೆ ನೋಡಿರಿ, ಹಾಲು ನಿಯರ್ಲಿ ಅದು 20 feet 18 feet 20 feet ಇರಬೇಕಲ್ಲ, ಹಾಂ 20 feet ಅದಾವ ಅಂತ ಹೇಳಿದರು. ಸೊ ದಿಸ್ ಈಸ್ ಡುಪ್ಲೆಕ್ಸ್, ಮೇಲೆ ಡುಪ್ಲೆಕ್ಸನ್ನು ಮಾಡಿದ್ದೀವಿ. ಇದು ಕೂಡ ಒಂದು ನನ್ನ ಕನಸಾಗಿತ್ತು, ಡುಪ್ಲೆಕ್ಸನ್ನು ಮಾಡುವಂಥದ್ದು. ಸೊ ಬೇರೆ ಬೇರೆ ಎಲ್ಲ ಡಿಸೈನ್ ನೋಡಿ ಬಂದಮೇಲೆ ನಂಗೆ ಡುಪ್ಲೆಕ್ಸ ಬೇಕಂತ ಹೇಳಿ ಮಹಂತೇಶ್ ಅವ್ರಿಗೆ ಗಂಟು ಬಿದ್ದೆ. Thank you.
ಆತ್ಮೀಯರೇ, ಆ ಎರಡು ಚೇರ್ ಬಗ್ಗೆ ಹೇಳಿದ್ವಿ, ಅದ್ರ ಜೊತೆಗೆ ಇದೊಂದು ದೊಡ್ಡ ಸೋಫಾ ಸೆಟ್, 3-seater ಕೊಟ್ಟಾರೆ, 2+3-seater. ಇಲ್ಲಿ ಬರ್ರಿ, ಇಲ್ಲೊಂದು ನಿಮಗೆ ಫೋಟೋ ಕಾಣಿಸ್ತಲ್ಲ, ಇದು ನಾನು NSS ಆಫೀಸರ್ ಆಗಿದ್ದೆ ಒಂದು 7 ಇಯರ್ಸು ನಮ್ಮ ಮರಾಠ ಮಂಡಲ ಡಿಗ್ರಿ ಕಾಲೇಜ್ ಒಳಗೆ. ಅವಾಗ ನಾನೆಲ್ಲ ಬೇರೆ ಬೇರೆ ಸ್ಟೇಟ್ ಎಲ್ಲ ಅಡ್ಡಾಡಿ ಬಂದೆ, ಆಂಧ್ರ ಪ್ರದೇಶ, ತಮಿಳುನಾಡು, ಹಿಮಾಚಲ ಪ್ರದೇಶ, ಎಲ್ಲ ರಾಜ್ಯಗಳನ್ನ ಕಾಂಟಿಂಜೆಂಟ್ ಲೀಡರ್ ಆಗಿ ಅಡ್ಡಾಡಿ ಬಂದಿದ್ದೆ ನೋಡ್ರಿ. ಅವಾಗ ನನಗೆ ಬೆಸ್ಟ್ NSS ಆಫೀಸರ್ ಅವಾರ್ಡ್ ಸಿಕ್ಕಂತಹ ಫೋಟೋ ಇದು. ಅವತ್ತಿನ ಇವರು ಇದ್ರಲ್ರಿ, ಯಾರು ನಮ್ಮ ಮುಖ್ಯಮಂತ್ರಿಗಳು ಸದಾನಂದ ಗೌಡರಿದ್ದರು, ಅವರ ಒಂದು ಅಮೃತ ಹಸ್ತದಿಂದ ನನಗೆ ಈ ಫೋಟೋ ಸಿಕ್ಕಿತ್ತು. ಜೊತೆಗೆ ಭಾರದ್ವಾಜ್ ಅವರಿದ್ದಾರೆ. ಬೆಂಗಳೂರಿನ ಬ್ಯಾಂಕ್ವೆಟ್ ಹಾಲ್ ಇದು, ಬೆಂಗಳೂರೊಳಗೆ ಬ್ಯಾಂಕ್ವೆಟ್ ಹಾಲ್ ಇದೆ, ಆ ಹಾಲ್ ಒಳಗೆ ಕಾರ್ಯಕ್ರಮ ನಡೆದಿತ್ತು. ಸೊ ಅವರ ಅಮೃತ ಹಸ್ತದಿಂದ ನನಗೊಂದು ಉತ್ತಮ NSS ಅಧಿಕಾರಿ, ರಾಜ್ಯ ಮಟ್ಟದ ಕರ್ನಾಟಕ ರಾಜ್ಯದ ಉತ್ತಮ NSS ಅಧಿಕಾರಿ ಅಂತ ಹೇಳಿ ನಂಗೆ ಸಿಕ್ಕಿದ್ದಿದ್ದ ಅವಾರ್ಡು. ಅದು ಇಟ್ಸ್ ಅ ಮೈಲ್ ಸ್ಟೋನ್, ನನ್ನ ಲೈಫ್ನೊಳಗೆ ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ಅದನ್ನು ಒಂದು ಫೋಟೋ ಈಗಾಗಲೇ ಆಕಾಶ್ ತೋರ್ಸೋಣ. ಇಲ್ಲಿ ಮುಂದೆ ಬರ್ರಿ. ನಾವು ಅನೇಕ ಬಾರಿ ಫಾರಿನ್ ಟೂರ್ ಎಲ್ಲ ಮಾಡಿ ಬಂದೇವೆ ಸಾಹೇಬರು, ನಾನು ಪರ್ಸ್ನಲ್ ಟೂರು, ನಾಟ್ ಅಕಾಡೆಮಿಕ್ ಟೂರು. ಆಮೇಲೆ ಇದು ಏನೈತಲ್ಲ ಈ ಫೋಟೋ, ಸ್ವಿಜರ್ಲ್ಯಾಂಡ್ ಒಳಗೆ ಮೌಂಟ್ ಟಿಟ್ಲೀಸ್ ಅನ್ನುವಂತಹ ಒಂದು ಪರ್ವತದ ಮೇಲೆ ಆ ಫೋಟೋ ತಕ್ಕೊಂಡಿದ್ವಿ. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ದೇರ್. ಅದೆಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತಂದರೆ, ಇಲ್ಲಿ ಬರ್ರಿ, ಇಲ್ಲಿ ನೀವು ನೋಡಿದ್ರಿ ಅಂತಂದರೆ, ಇಲ್ಲಿ ಅನೇಕ ನನ್ನ ಇಷ್ಟು ವರ್ಷ ಎಲ್ಲ ಎಲ್ಲೆಲ್ಲೆಲ್ಲ ಕಾರ್ಯಕ್ರಮ ಮಾಡಿದ್ದೀನಿ, ಏನೆಲ್ಲ ನನಗೆ ಅವಾರ್ಡ್ಗಳು ಸಿಕ್ಕಾವ, ಏನೆಲ್ಲ ನನಗೆ ಫಲಕಗಳು ಸಿಕ್ಕಾವ, ಅವೆಲ್ಲವುಗಳನ್ನು ಅಗದಿ ಚೋಸನ್ ಫ್ಯೂ, ಇನ್ನೂ ಒಂದಿಷ್ಟು ಒಳಗೆ ಬ್ಯಾಗ್ನಾಗ ಹಂಗೆ ಇಟ್ಟೇನೆ. ಚೋಸನ್ ಫ್ಯೂ ಇಲ್ಲಿ ಏನು ಮಾಡೇನಪ್ಪ ಅಂತಂದರೆ ಡಿಸ್ಪ್ಲೇ ಮಾಡೇನಿ. ಸೊ ಯಾವಾಗಾರೊಮ್ಮೆ ನೋಡಿದಾಗ ನಡೆದು ಬಂದ ಹಾದೆ, ಅಪ್ಪ ಇಷ್ಟೆಲ್ಲ ಈ ಕಾರ್ಯಕ್ರಮಕ್ಕೆ ಹೋಗಿ ಬಂದೇನೇನು, ಇಷ್ಟೆಲ್ಲ ಮಾಡೇನೋ ಅಂತ ಎಲ್ಲೋ ಒಂದು ಕಡೆ ಖುಷಿಯಾಗುತ್ತೆ. ಆದರೆ ನನ್ನ ತಂದೆ ತಾಯಿಯರ ಆಶೀರ್ವಾದ, ತಮ್ಮೆಲ್ಲ ಹಿರಿಯರ ಆಶೀರ್ವಾದ ಸದಾ ನನ್ನ ಮೇಲೆ ಇರುತ್ತೆ ನೋಡ್ರಿ. ಆತ್ಮೀಯರೇ, ಇಲ್ಲಿ ನೋಡ್ತಾ ಇದ್ದೀರಿ, ಇದು ಡ್ಯಾಮರು ಕಂಪನಿಯ ಸೋಫಾ ಸೆಟ್ಟು, 2-seater. ಬಹಳ ಒಂದು ಕಂಫರ್ಟ್ ಕೊಡುವಂತಹ ಒಂದು ಸೀಟಿಂಗ್ ಅರೇಂಜ್ಮೆಂಟು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾನು ಒಂದು ಚಳಿಗಾಲದಾಗ, ಎಸ್ಪೆಷಲಿ ಮಳೆಗಾಲದಾಗ, ಇಷ್ಟು ಸಾಫ್ಟ್ ಆ್ಯಂಡ್ ಒಂದು ಕಂಫರ್ಟೇಬಲ್, ಒಂದು ಬಿಸಿ ಬಿಸಿ ಆದಂತಹ ಒಂದು ಕಂಫರ್ಟೇಬಲ್ ಕೊಡುತ್ತಂತಂದರೆ, ಇದ್ರ ಮೇಲೆ ಮಕ್ಕೊಂಡ್ರೆ ಇದು ಯಾವ ಬೆಡ್ಡಿಗೂ ಕಡಿಮೆ ಇಲ್ಲ. ಇಲ್ಲೊಂದು ಸಣ್ಣ ಒಂದು ಫ್ಲವರ್ ವಾಸನ್ನು ನೋಡ್ತಾ ಇದ್ದೀರಿ. ಸುಮ್ಮನೆ ಒಂದು ಪಾಟ್ ಇತ್ತು, ಅದರೊಳಗೇನೋ ಒಂದಿಷ್ಟು ಹಳ್ಳ ಹಾಕಿ ತಂದಿರುವಂಥ ಒಂದು ರೋಸನ್ನು ಸುಮ್ಮನೆ ಇಟ್ಟಿವಿ. ಬಟ್ ಇಟ್ಸ್ ಲುಕಿಂಗ್ ಕ್ಯೂಟ್, ತುಂಬ ಸುಂದರವಾಗಿ ಕಾಣ್ತಾ ಇದೆ. ಜೊತೆಗೆ ಈಗ ಬರ್ರಿ, ಆ ಡ್ಯಾಮ್ರ ಒಳಗೆ 3-seater ಕೂಡ ಒಂದು, ಅದೇ ಹೇಳಿದಂತಹ ಒಂದು ಸೇಮ್ ಕಂಫರ್ಟನ್ನು ಕೊಡ್ತಾ ಇದೆ. ಸಾಫ್ಟ್, ಸ್ಮೂತ್ ಆ್ಯಂಡ್ ಸೀಟಿಂಗ್ ಅರೇಂಜ್ಮೆಂಟ್ ಯಾವಾಗಲೂ ರಾಯಲ್ ಲುಕ್ಸ್ ಇದೆಯೋ ಇಲ್ಲೋ ಅನ್ನೋದಕ್ಕಿಂತ ನಮ್ಮ ಕಂಫರ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಹಾಲ್ನಿಂದ ಇದು ಅಡುಗೆ ಮನೆಗೆ ಹೋಗುವಂಥ ಒಂದು ದಾರಿ ಒಳಗೆ ಒಂದು ರಾಕಿಂಗ್ ಚೇರನ್ನು ಇಟ್ಟಿವಿ. ಈ ರಾಕಿಂಗ್ ಚೇರ್ ಎಸ್ಪೆಷಲಿ ಈಸ್ ಸೋ ಕಂಫರ್ಟೇಬಲ್, ನನ್ನ ಪೆಟ್ಟಾದಂತಹ ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಇದು. ಟೈಮ್ ಸಿಕ್ಕಾಗೆಲ್ಲ ನಾನು ಇದ್ರ ಮೇಲೆ ಕೂರ್ತೀನಿ, ಪುಸ್ತಕಗಳನ್ನು ಓದ್ಕೋತಾ, ಚಹಾ ಕುಡ್ಕೋತಾ, ಕಾದಂಬರಿಗಳನ್ನು, ಸಾಹಿತ್ಯಿಕ ಪುಸ್ತಕಗಳನ್ನು ಓದ್ತಾ ಓದ್ತಾ ನಾನು ಟೈಮ್ ಪಾಸ್ ಮಾಡ್ತಿರ್ತೇನೆ. ನಮ್ಮ ಫಾದರ್ ಬಂದಾಗ ಇದೇ ಚೇರ್ ಮೇಲೆ ಕೂತ್ಕೊಂಡು ಪೇಪರ್ ಓದುವಂಥದ್ದು, ಪುಸ್ತಕಗಳನ್ನು ಓದುವಂಥದ್ದು ಮಾಡ್ತಾಯಿದ್ರು. ಆ್ಯಕ್ಚುಲಿ ಇದನ್ನು ಐ ಹ್ಯಾವ್ ಬ್ರಾಟ್ ಇಟ್ ಫಾರ್ ಮಾಂತೇಶ್, ಮಾಂತೇಶ್ ಅವ್ರಿಗೆ ತಂದೇನಿ. ಅವ್ರಿಗೆ ಕೊಡೋಕೆ ಟೈಮ್ ಇಲ್ಲ, ಪ್ರೊಬ್ಯಾಬ್ಲಿ ಅವರು ರಿಟೈರ್ಮೆಂಟ್ ಆದಮೇಲೆ ಕೊಡ್ತಾರೆ ಏನೋ ಗೊತ್ತಿಲ್ಲ. ಸೊ ಒಂದು ರಾಕಿಂಗ್ ಚೇರ್ ಮನೆಯೊಳಗಿತ್ತು ಅಂತಂದರೆ ಅದು ಒಂದು ಸ್ಪೆಷಲ್ ಒಂದು ಕಂಫರ್ಟು, ಒಂದು ಫೀಲನ್ನು ಕೊಡುತ್ತೆ ನೋಡ್ರಿ. ಒಂದು ಓವರ್ಆಲ್ ಆದಂತಹ ಒಂದು ವ್ಯೂ ನಿಮಗೆ ಕಾಣ್ತಾ ಇದೆ ಹಾಲಿಂದು, ತುಂಬ ಒಂದು ರಾಯಲ್ ಆಗಿ ಕಾಣ್ತಾ ಇದೆ. ಲೈಟ್ಗಳನ್ನೆಲ್ಲ ಹಚ್ಚೀವಿ. ಸೊ ಬೇಕಂತ ಹೇಳೇನೆ ನಾನು ಈ ಹಾಲನ್ನು ದೊಡ್ಡದಾಗಿ ಮಾಡಿಸ್ಕೊಂಡಿನಿ ರೀ. ಯಾಕಂತಂದರೆ ಹಾಲ್ ದೊಡ್ಡದಿತ್ತು ಅಂತಂದರೆ ಮುಂದೆ ಯಾವ ಸಣ್ಣ ಪುಟ್ಟ ಅಥವಾ ದೊಡ್ಡ ಕಾರ್ಯಕ್ರಮಗಳು ಆದರೂ ಕೂಡ ಇಲ್ಲಿ ನಡೀತಾವ ಎನ್ನುವಂಥದ್ದು. ಇಲ್ಲೇ ಹಾಲ್ ಒಳಗೆ ಒಂದು ಅಡ್ಜಸೆಂಟ್ ಆಗಿ ಒಂದು ಬಾಲ್ಕನಿ ಇದೆ, ಉದ್ದನ ಬಾಲ್ಕನಿ ಐತಿ. ಈ ಬಾಲ್ಕನಿಯಿಂದ ನಿಂತು ಕೆಳಗೆ ನೋಡಿದ್ವಿ ಅಂತಂದರೆ ಮನೆಯ ಗಾರ್ಡನ್ ಕಾಣ್ತಾ ಇದೆ. ಈಗಾಗಲೇ ಹೇಳಿದ ಹಾಗೆ ಗಾರ್ಡನ್ನೊಳಗೆ ಎಲ್ಲ ಥರದ ಗಿಡಗಳನ್ನು ಹಚ್ಕೊಂಡೇವಿ. ಒಂದು 7-8 ನಮೂನಿ ದಾಸವಾಳ, 3-4 ನಮೂನಿ ಮಲ್ಲಿಗೆ ಹೂವಿನ ಗಿಡ, ಅವೆಲ್ಲವನ್ನು ಹಚ್ಕೊಂಡು ಈಗ ಹಾಲ್ನಿಂದ ಅಡುಗೆ ಮನೆಗೆ ಹೋಗುವಂತಹ ಮಾರ್ಗದೊಳಗೆ ಒಂದು ಯೆಲ್ಲೋ ಕಲರ್ ಲೈಟ್ ಹಾಕ್ಕೊಂಡೇನಿ. ಯೆಲ್ಲೋ ಕಲರು ಭಾಳ ರಿಫ್ಲೆಕ್ಟಿವ್ ಆಗಿರ್ತಾವ ಅಂತ ಕೇಳಿದ್ದೆ. ಹಾಗಾಗಿ ಲೈಟ್ ಆರ್ಸಕ್ಕೆ ಹೋದಾಗ ನಾನು ಏನು ಮಾಡಿದ್ದೆ ಹೇಳ್ರಿ, ಯೆಲ್ಲೋ ಕಲರ್ ತೊಗೊಂಬಂದೇನಿ. ಆ್ಯಂಡ್ ಇಟ್ ಹ್ಯಾಸ್ ಸೂಟೆಡ್ ಸೋ ವೆಲ್. ಜೊತೆಗೆ ಇದು ಮೇಲೆ ಹೋಗುವಂಥ ಒಂದು ಮಾರ್ಗ, ಮೇಲಿನ ಬಾಲ್ಕನಿ ಮೇಲೆ ಇರುವಂತಹ ಬೆಡ್ರೂಮ್ಗಳಿಗೆ ಹೋಗುವಂಥ ಮಾರ್ಗ.
ಈಗ ಬನ್ನಿ ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಗೆ ಹೋಗೋಕ್ಕಿಂತ ಲೆಫ್ಟ್ನೊಳಗೆ ಒಂದು ಸಣ್ಣ ಸ್ಟೋರ್ ರೂಮ್ ನೋಡ್ಕೊಂಡೇನಿ. ಬಟ್ ಈ ಸ್ಟೋರ್ ರೂಮ್ ಇಟ್ ಈಸ್ ನಾಟ್ ದ್ಯಾಟ್ ಆರ್ಗನೈಸ್ಡ್. ಸ್ಟೋರ್ ರೂಮ್ ಅಂತಂತಂದ್ರೆ ಅದು ಹೆಂಗೆಂಗರ ಒಗ್ದಾಡಿರ್ತೇವೆ ನೋಡ್ರಿ. ಅದ್ರಾಗ ನಾನು ನೌಕರಿ ಮಾಡೋ ಹೆಣ್ಮಗಳಲ್ಲ, ಸಾಮಾನು ಎತ್ತಬೇಕಂತ ಒಗ್ದೇನಿ, ಟೈಮ್ ಸಿಕ್ಕಾಗ ಕ್ಲೀನ್ ಮಾಡಿರ್ತೇನೆ, ಮತ್ತು ಎರಡು ದಿನದಾಗ ಹೊಲಸಾಗ್ತತಿ, ಏನು ಮಾಡೋಕ್ಕಾಗೋದಿಲ್ಲ ಬಿಡ್ರಿ. ಇಲ್ಲಿ ಬರೀ ಅಡುಗೆ ಮನೆ, ಇದು ಅಡುಗೆ ಮನೆ ಒಳಗೆ ಒಂದು ವಿಶಾಲ ಅನಿಸ್ತತಿ ನಿಮಗೆ. ಆ್ಯಕ್ಚುಲಿ ಇಷ್ಟು ದೊಡ್ಡ ಅಡುಗೆ ಮನೆ ಯಾಕೆ ಕಟ್ಟೀರಿ ಅಂತ ಭಾಳ ಜನ ನಾನು ಬಂದಾಗ ಕೇಳ್ತಿರ್ತಾರೆ. ಆದರೆ ಅದನ್ನು ಅದಕ್ಕೆ ನಡುವೆ ಒಂದು ಗೋಡೆಯನ್ನು ಕಟ್ಟೋಣ ಅಂತ ನಮ್ಮ ಇಂಜಿನಿಯರ್ ಹೇಳಿದರು. ನಾನು ಹೇಳಿದೆ ಬೇಡ್ರಿ ನಮಗೆ ಗೋಡೆ ಬೇಡ, ಲೆಟ್ ಇಟ್ ಬಿ ಓಪನ್ ಕಿಚನ್. ಅದು ನನಗೇನು ರೂಲ್ಸ್ ಅದಾವು ಅವ್ರಿಗೆ ಗೊತ್ತಿಲ್ಲ, ಬಟ್ ನಾನು ಅವ್ರಿಗೇನು ಹೇಳಿದೆ, ನನಗೆ ನಡು ಗೋಡೆನ ಬೇಡ, ಹಿಂಗೆ ಓಪನ್ ಆಗೇ ಇರಲಿ, ನಾವು ಹಿಂಗೇನ ಇರ್ತೀವಿ ಅಂಥೇಳಿ. ಅದೇ ಥರ ಇಲ್ಲಿ ನೋಡಿರಿ, ಈ ತಾಟೊಳಗೆ ನಿಮಗೇನು ಕಾಣಾಕತ್ತಾವ, ಸೌತಿ ಬೀಜ. ಇವನ್ನ ನಮ್ಮ ಮಮ್ಮಿ ಮಾಡಿ ಕಳಿಸಿರ್ತಾರೆ, ಮೇಲಿಂದ ಮೇಲೆ ನಾ ಸೌತಿ ಬೀಜ ಹುಗ್ಗಿ ಉಪ್ಪಿಟ್ಟು ಮಾಡ್ಕೊಂಡು ತಿಂತೇನೆ. ಇರಲಿ, ಇದು ಇದಕ್ಕಿಂತ ಹೆಚ್ಚಾಗಿ ನಾವು ಮನೆಯನ್ನು ಪರಿಚಯ ಮಾಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಡೈನಿಂಗ್ ಹಾಲಿನ ಒಂದು ಜೊತೆ ಜೊತೆಗೆ ಕಿಟಕಿ ಏನೈತಲ್ಲ, ನಂಗೆ ದೊಡ್ಡದಾಗ ಬೇಕು ಅಂತ ಹೇಳಿದೆ ನಾನು. ಕಿಟಕಿ ದೊಡ್ಡ ಬಿತ್ತು ಅಂತಂದ್ರೆ ಮೇಂಟೆನೆನ್ಸ್ ಪ್ರಾಬ್ಲಮ್ ಆಗುತ್ತೆ, ಬಟ್ ಇಟ್ ವಿಲ್ ಆ್ಯಡ್ ಸಮ್ ಅಸ್ಥೆಟಿಕ್ ಬ್ಯೂಟಿ. ಈ ಅಡುಗೆ ಮನೆಯೊಳಗೆ ನಾರ್ಮಲಿ ನಾವೇನು ಮಾಡ್ತೇವೆ ಹೇಳ್ರಿ, ಈ ಟ್ರೆಡಿಷನಲ್ ಆದಂತಹ ಕಪ್ಪು ಬಸಿ ಹಣ್ಣಿನ ಒಂದು ಟೈಲ್ಸನ್ನು ಹಾಕ್ಕೊಂಡಿರ್ತೇವೆ. ಬಟ್ ನಾ ಹಂಗೆ ಹಾಕಿರಬೇಕು ಅಂಥೇಳಿ ಅಲ್ಲಿ ಮೀನದ ಟೈಲ್ಸ್ ಹಾಕೇನಿ, ಅವು ನಿಮ್ಗೆ ಕ್ಲಿಯರಾಗಿ ಕಾಣ್ತಾ ಇಲ್ಲ. ನಾವಂತೂ ವೆಜಿಟೇರಿಯನ್ ಇದ್ದೀವಿ, ಅದಕ್ಕೆ ಅಟ್ಲೀಸ್ಟ್ ನಾನ್ ವೆಜ್ ಗೋಡೆ ಮ್ಯಾಗರ ಇರಲಿ ಅಂತಂತೀನಿ ಅಂತ ಅನ್ಕೋಬೇಡ್ರಿ, ಸುಮ್ಮನೆ ಜೋಕ್ ಮಾಡಿದೆ. ಸೊ ಅಡುಗೆ ಮನೆಯೊಳಗೆ ಇದೊಂದು ವಾಟರ್ ಫಿಲ್ಟರು, ಒಂದು ಆರ್ ಓ ಎಲ್ಲ ಥರದ ಫೆಸಿಲಿಟಿ ಇಲ್ಲಂಥ ಒಂದು ವಾಟರ್ ಫಿಲ್ಟರು, ಇದೊಂದು ಓವನ್ ಇಟ್ಕೊಂಡೀನಿ. ಬೇಕಾದಾಗೆಲ್ಲ ಹಪ್ಪಳ ಪಿಜ್ಜಾ ಬೇರೆ ಬೇರೆ ನಮ್ಮ ಒಂದಿಷ್ಟು ಖಾದ್ಯಗಳನ್ನು ಇದ್ರಾಗ ನಾನು ಬಿಸಿ ಮಾಡಿಕೊಂಡು ತಿಂತಿರ್ತೀನಿ. ಸೊ ಇದೊಂದು ಏನಿದು ಟೋಸ್ಟರ್ ಕೂಡ ಇದೆ ನೋಡಿರಿ ಇಲ್ಲಿ. ನಮ್ಮ ಅಭಿಲಾಷ್ ಇದನ್ನು ಭಾಳ ಯೂಸ್ ಮಾಡ್ತಾನೆ. ಮನೆಯೊಳಗೆ ಯಾವುದೋ ಪಲ್ಯ ಇರಲಿ, ಅವಂಗೆ ಬ್ರೆಡ್ ಇತ್ತು ಅಂತಂದರೆ ಬೆಣ್ಣೆ ಹಚ್ಕೊಂಡು ಅವನ್ನೆಲ್ಲ ಬೇರೆ ಬೇರೆ ಅವ್ಕೆ ಹಾಕ್ಕೊಂಡು ಟೋಸ್ಟರ್ ಮಾಡಿಕೊಂಡು ಟೋಸ್ಟರ್ನ ಭಾಳ ಯೂಸ್ ಮಾಡ್ಕೊಳ್ಳೋವು ನಮ್ಮ ಅಬ್ಬಿ. ಇರಲಿ, ಈಗ ಎಲ್ಲಕ್ಕಿಂತ ಫ್ಯಾಸಿನೇಟಿಂಗ್ ಫ್ಯಾಕ್ಟರ್ ಅಡುಗೆ ಮನೆಯೊಳಗೆ ಅಂತಂದರೆ ಈ ಸಣ್ಣ ಗಿರಣಿ. ಡೊಮೆಸ್ಟಿಕ್ ಪರ್ಪಸ್ಗೆ ಇದನ್ನು ನಾವು ಯೂಸ್ ಮಾಡ್ತೀವಿ. ಇದರ ಭಾಳಷ್ಟು ಜನ ನೀವು ಕೇಳಿದ್ರಿ, ಒಂದು ನಾವು ಇದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಕೂಡ ಮಾಡಿ ಹಾಕಿದ್ವಿ. ಇಲ್ಲಿ ಜೋಳ ನೋಡ್ತಾ ಇದ್ದೀರಿ, ಜಸ್ಟ್ ಇದೇ ಈಗ ನಾನು ಜೋಳದ ಹಿಟ್ಟನ್ನು ಈ ಗಿರಣಿ ಒಳಗೆ ತಯಾರಿ ಮಾಡಿಕೊಂಡೆ. ಬಹಳ ಫ್ರೆಶ್ ಆದಂತಹ ಹಿಟ್ಟು ಸಿಗ್ತಾ ಇದೆ. ನಿಮಗೆ ಯಾವ ಹಿಟ್ಟು ಬೇಕು ಮನೆಯೊಳಗೆ ಇಮ್ಮಿಡಿಯೇಟಾಗಿ ಫ್ರೆಶ್ ಆಗಿ ಹಾಕ್ಕೊಂಡು ಆರೋಗ್ಯಕರವಾದಂತಹ ಒಂದು ಅಡುಗೆ ಮನೆ ಬೇಕು ಅಂತಂದ್ರೆ ಇದು ಇತ್ತು ಅಂತಂದರೆ ಅಡುಗೆ ಮನೆಯೊಳಗೆ ಕೆಟ್ಟೇನಲ್ಲ ನೋಡಿರಿ. ಸೊ ಸಣ್ಣ ಫ್ರಿಜ್ಜಿನಂಗೆ ಕಾಣ್ತತಿದು, 20,000 ರೂಪಾಯಿಗಳನ್ನು ಅದಕ್ಕೆ ನಾನು ಕೊಟ್ಟಿದ್ದೆ ಆವಾಗ. ಈ ಅಡುಗೆ ಮನೆಯೊಳಗೆ ಎಷ್ಟು ಸೆಲ್ಫ್ ಇದ್ದರೂ ಸಾಲಂಗಲ್ಲ ನೋಡಿರಿ. ಇದೊಂದು ಓಪನ್ ಸೆಲ್ಫ್ ಇರಲಿ ಅಂಥೇಳಿ ನಾ ಇಲ್ಲೊಂದು ಸೆಲ್ಫ್ ಮಾಡ್ಕೊಂಡೇನಿ. ಅದು ಸ್ವಲ್ಪ ಅನ್ಆರ್ಗನೈಸ್ಡ್ ಐತೆ. ಇರಲಿ, ಮತ್ತು ನಾನು ಹೋಮ್ ಟೂರ್ ಮಾಡಬೇಕಂದ್ಮೇಲೆ ಹಂಗೇನೆ ಅವುಗಳನ್ನು ಏನು ಮಾಡಾಕ್ತೇವೆ ಹೇಳ್ರಿ. ಸೊ ಸ್ನೇಹಿತರೆ, ಕಿಚನ್ನು ಈ ಥರ ನೋಡ್ರಿ, ಎಷ್ಟು ಹ್ಯೂಜ್, ಎಷ್ಟು ಹ್ಯೂಜ್ ಪ್ಲೇಸ್ ಐತಿದು. ಡೈನಿಂಗ್ ಹಾಲು, ಕಿಚನ್ನು, ಇದು ಆ್ಯಕ್ಚುಲಿ ಡೈನಿಂಗ್ ಹಾಲು, ಅದು ಕಿಚನ್ ಎರಡೂ ಓಪನ್ ಅದಾವು. ಈ ಥರ ಎಲ್ಲ ಸ್ಪೇಷಿಯಸ್ ಆಗಿರಲಿ ಅಂತ ಈ ಥರ ತೊಗೊಂಡೇವಿ. ಸೊ ಇಲ್ಲೂ ಕೂಡ ದೊಡ್ಡ ವಿಂಡೋ ಮಮ್ಮಿ ಹೇಳ್ದಂಗೆ, ಆಮೇಲೆ ಆ ಕಡೆಯಿಂದ ಕೂಡ. ಸೊ ಇದನ್ನು ನೋಡ್ಬೋದು, ಬರೀ ಕಿಚನ್ ನೋಡಿದ್ರೆ ಇಷ್ಟು ಪಾರ್ಟ್ ಐತಿ. ಈ ಪಾರ್ಟ್ ಏನೈತಲ್ಲ, ದಿಸ್ ಈಸ್ ಹಂಗೆ ಅಡುಗೆ ಅದು ರೆಡಿ ಮಾಡಿ ಇಡೋಕೆ ಅಥವಾ ಬ್ರೇಕ್ಫಾಸ್ಟ್ ಟೇಬಲ್ಲು. ಸೊ ಆ ಥರ. ಸೊ ಇದನ್ನು ನೀವು ನೋಡಿದ್ರಿ ಅಂದ್ರೆ ಇಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ನೀವು ಈ ಪಾರ್ಟ್ ನೋಡಿದ್ರಿ ಅಂತಂದ್ರೆ ಇದು ಫುಲ್ಲು ಎಷ್ಟು ಚೆನ್ನಾಗಿ ಇಲ್ಲಿ ಮೂಡಿ ಬರ್ತಿದೆ. ಸೊ ಇದೆಲ್ಲ ಸೂಪರ್. ಚಲೋ, ಇವಾಗ ಬೆಡ್ರೂಮ್ ತೋರಿಸೋಣ. ನಮಸ್ಕಾರ ಸ್ನೇಹಿತರೆ, ನಾನು ಭಗತ್ ಸಿಂಗ್. ನಾನು ಭಾಳ ವಿಡಿಯೋನಲ್ಲಿ ಬರೋದಿಲ್ಲ, ಬಟ್ ಇವತ್ತು ಹೋಮ್ ಟೂರ್ ಮಾಡ್ತಾ ಇದ್ದೀವಿ ಅಂಥೇಳಿ ಒಂದು ನನ್ನ ಸ್ಪೆಷಲ್ ಅಪಿಯರೆನ್ಸ್ ಅಂತ ಅನ್ಕೋರಿ. ಸೊ ಈ ರೂಮ್ ನೀವೇನು ನೋಡ್ತಾ ಇದ್ದೀರಾ, ಇದು ನನ್ನ ರೂಮು, ನನ್ನ ವಾಸಸ್ಥಳ ಅನ್ಬೋದು. ಇದನ್ನ ಆ್ಯಕ್ಚುಲಿ ಅಣ್ಣ ಮಾಡ್ಸಾನ, ಡಿಸೈನ್ ಎಲ್ಲ ಅವ ಮಾಡ್ಸಾನ, ನಾನು ಪುಣೆಯಿಂದ ಬರೋಷ್ಟೊಳಗೆ. ಆದರೂ ನನಗೆ ಪುಣ್ಯಕ್ಕೆ ಭಾಳ ಲೈಕ್ ಆಯ್ತಿದೆ, ಅವ ಮಾಡಿಸ್ದ ನನಗೆ ಲೈಕ್ ಆಗಲಿಲ್ಲ ಅಂತೇನಿಲ್ಲ. ಸೊ ಇದನ್ನೆಲ್ಲ ನೋಡ್ಬೋದು ನೀವು. ಓ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿವರೆಗೂ ನೋಡಿರಿ ಅಂದರೆ ಈ ವಿಡಿಯೋ ಖಂಡಿತ ನಿಮ್ಗೆ ಲೈಕ್ ಆಗಿರಲೇಬೇಕು. ದಿಸ್ ಈಸ್ ಜಸ್ಟ್ 50% ಆಫ್ ದ ಹೋಮ್ ಟೂರ್. ಇನ್ನೂ 50% ನಾಳೆ ರಾತ್ರಿ 8:00 ಬರುತ್ತೆ. ಸೊ ಸ್ಟೇ ಟ್ಯೂನ್ಡ್. ಆ್ಯಕ್ಚುಲಿ 40-45 ಮಿನಿಟ್ಸ್ ವ್ಲಾಗ್ ತುಂಬ ಲೆಂದಿ ಆಗುತ್ತಂತ ನಾನು ಅದನ್ನು ಆ್ಯಕ್ಚುಲಿ ಈ ಪಾರ್ಟ್ ಒನ್ನಲ್ಲಿ ಇನ್ಕ್ಲೂಡ್ ಮಾಡ್ತಾ ಇಲ್ಲ. ಸೊ ಸ್ಟೇ ಟ್ಯೂನ್ಡ್, ನಾಳೆ ಬನ್ನಿ. ಇನ್ನೂ ಸಖತ್ತಾಗಿ ಎಲ್ಲ ಬೆಡ್ರೂಮ್ಗಳ ಹೋಮ್ ಟೂರ್ ಕೊಡ್ತೀನಿ. ಇನ್ನೂ 4 ಬೆಡ್ರೂಮ್ ಹೋಮ್ ಟೂರ್ ಕೊಡಲಿದೆ.
ಎಲ್ಲ ಏನೇನು ಬೆಡ್ರೂಮ್ಸ್ ಅದಾವೆ ಎಲ್ಲರದು ಮೇಕ್ ಏನೈತಪ್ಪ ಡಿಫ್ರೆಂಟ್, ಒಂದು ಏನ್ಷಿಯಂಟ್ ಟೈಪ್ ಮಾಡೇವಿ, ಒಂದು ಮಾಡರ್ನ್ ಮಾಡೇವಿ, ಒಂದು ಕಂಟೆಂಪ್ರರಿ ಮಾಡೇವಿ. ಸೊ ನಿಮ್ಗೆ ವೆರೈಟಿ ಆಫ್ ಬೆಡ್ರೂಮ್ಸ್ ನೋಡೋಕ್ಕೆ ಸಿಗ್ತಾವೆ. ಸೊ ನಾಳೆ ಮತ್ತೊಂದು ಮಗದೊಂದು ಇದೇ ವಿಡಿಯೋ ಕಂಟಿನ್ಯೂಷನಲ್ಲಿ ಸಿಗೋಣ ಗೈಸ್. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಾಯ್ ಬಾಯ್, ಟೇಕ್ ಕೇರ್. ಸರ್ವೇ ಜನ ಸುಖಿನೋ ಬಂತು, ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ.